ಸಣ್ಣ ಪ್ರಮಾಣದಲ್ಲಿ ಹೆಚ್ಚು ಹರೇ ರಾಮ. ನಾವು ಇವಾಗ ವಿಭೂತಿ ತಯಾರಿಯ ಕೊನೆಯ ಹಂತವನ್ನು ತಲುಪಿದ್ದೇವೆ. ಅಂದರೆ ವಿಭೂತಿ ಜ್ವಲನ ಪ್ರಕ್ರಿಯೆ ನಡೆಯುತ್ತಿದೆ. ಭಸ್ಮವನ್ನು ಶುದ್ಧೀಕರಿಸಿ 7-8 ದಿವಸ ಆಯಿತು. ಈ ರೀತಿಯಾಗಿ ಉಂಡೆಗಳಾಗಿ ಮಾಡಿ ಇಟ್ಟಿದ್ದೇವೆ. ಆಯಿತು, ಇವಾಗ ಚಂದ ಒಣಗಿದೆ. ಬೆರಣಿಯಲ್ಲಿಟ್ಟು ಉರಿಸುವಂಥದ್ದು. ಈ ರೀತಿಯಾಗಿ ಜೋಡಿಸಿ ಇದರ ಮೇಲೆ ಕರ್ಪೂರ, ಅಂದರೆ ಕರ್ಪೂರದ ಬತ್ತಿಯನ್ನಿಟ್ಟು, ಅಂದರೆ ತುಪ್ಪದಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತುಪ್ಪದ ಬತ್ತಿ ಇಟ್ಟು ವಿಭೂತಿ ಉಂಡೆಗಳನ್ನು ಉರಿಸುವಂಥದ್ದು. ಸ್ವಲ್ಪ ವಿಭೂತಿ ಉಂಡೆಗಳನ್ನು ಮೊದಲನೇ ಯಜ್ಞಕುಂಡದಲ್ಲಿ ಉರಿಸುವುದು, ಮತ್ತೊಂದಿಷ್ಟು ವಿಭೂತಿಗಳನ್ನು ಇನ್ನೊಂದು ಎರಡನೇ ಯಜ್ಞಕುಂಡ ಇದೆ ಮಾಡಲಿಕ್ಕೆ, ಅದರಲ್ಲಿ ಉರಿಸುವಂಥದ್ದು. ಇದು ಉರಿಸಲಿಕ್ಕಿರುವ ಬತ್ತಿ. ಈ ರೀತಿಯಲ್ಲಿ ತುಪ್ಪದ ಬತ್ತಿಗಳನ್ನು ಜೋಡಿಸಿದರೆ ನಮಗೆ ಬೆರಣಿ ಉರಿಸಲಿಕ್ಕೆ ತುಂಬ ಸುಲಭ ಆಗ್ತದೆ. ಅದಕ್ಕೆ ಬೇಕಾಗಿ ಈ ರೀತಿಯಾಗಿ ಜೋಡಿಸಿಕೊಳ್ತಾ ಇದ್ದೇವೆ. ಇದರ ಮೇಲೆ ಇನ್ನು ಪುನಃ ಒಂದು ಬೆರಣಿ ಮಾಡುವ ಬತ್ತಿ ಹುಟ್ಟುವ ತುಪ್ಪ ಇದು ಹಣ ತೆಗೆ ಕಿಚ್ಚಿಡಿ. ಇದು ಸುಲಭದಿಂದ ಬತ್ತಿ ಮೊದಲು ತುಪ್ಪ ಬರ್ತಿದ್ದಾಳೆ ಸುಲಭ. ವಿಭೂತಿ ಉಂಡೆಗಳನ್ನೆಲ್ಲ ಬೆರಣಿಯ ಮೇಲೆ ಜೋಡಿಸಿ ಆಯಿತು. ಇನ್ನಿವಾಗ ಇದನ್ನು ಜ್ವಲನ ಮಾಡುವಂತಹ ಪ್ರಕ್ರಿಯೆ. ಕುಕ್ಕರ್ ಅಲ್ಲಿ ಕರ್ಪೂರ ಇಲ್ಲ ಅಡಿಯಣದಲ್ಲಿ. ಇದೊಂದು ಕರ್ಪೂರ ಹಾಕಿದ್ರು ಸಿದ್ಧಣ್ಣ, ಅದಕ್ಕೆ ಉಳಿದಕ್ಕೆ ಒಳಗೆ ಒಳ ಒಣ ಅಂದಕ್ಕೆ ಇದೆ. ಇಲ್ಲ ಅದು ಹಾಕಿ ಮಾಷಾ ಇಲ್ಲಿ ಬತ್ತಿದ್ದ ಕರ್ಪೂರ. ಅಲ್ಲ ಪ್ಲಾಸ್ಟಿಕ್ ಬುಟ್ಟಿ ಹಾಕೋದು ಅಲ್ಲ, ಬೆಂಕಿ ಹೇಳುವ ನಿಮಗೆ ಹಿಂಗೆ ಹಾಕಿರೋದು ಸಣ್ಣ ಪ್ರಮಾಣದಲ್ಲಿ ಹೆಚ್ಚು ಕಾಲು.
ನೋಡಿ ಬೆರಳಿಯೆಲ್ಲ ಸುಟ್ಟು ಭಸ್ಮವಾಗಿದೆ. ಆದರೆ ಇವಾಗ ತಿರುಗ ಮೇಲಿಂದ ಬೆರಳಿಯನ್ನು ಹಾಕಿ ಸುಡ್ತಾ ಇದ್ದೇವೆ. ಯಾಕೆಂದರೆ ನಮಗೆ ವಿಭೂತಿ ಉಂಡೆಗಳು ಚಂದ ಬಿಳಿ ಬಿಳಿಯಾಗಿ ಸಿಗಬೇಕು. ಅದಕ್ಕೋಸ್ಕರವಾಗಿ ತಿರುಗ ತಿರುಗ ಮತ್ತೆ ಮತ್ತೆ ಉರಿಸುವಂತ. ಇವಾಗ ಇನ್ನೊಂದು ಯಜ್ಞಕುಂಡದಲ್ಲಿ ಬೆರಣಿಗಳನ್ನು ಜೋಡಿಸಿ ವಿಭೂತಿ ಉಂಡೆಗಳನ್ನು ಸುಡುವಂತಹ ಒಂದು ಪ್ರಕ್ರಿಯೆಯನ್ನು ಮಾಡುವ. ಬೆರಣಿಗಳನ್ನು ಜೋಡಿಸಿ ಈ ರೀತಿಯಾಗಿ ವಿಭೂತಿ ಉಂಡೆಗಳನ್ನು ಮೇಲಿಂದ ಹಾಕುವಂಥದ್ದು. ವಿಭೂತಿ ಉಂಡೆಯನ್ನೆಲ್ಲ ಬೆರಣಿ ಹಾಕಿ ಮುಚ್ಚಬೇಕು ಈ ರೀತಿಯಾಗಿ. ಹರೇ ರಾಮ. ಇವಾಗ ವೇದಮೂರ್ತಿ ಕೇಶವಪ್ರಸಾದ್ ಇವರು ವಿಭೂತಿ ಜ್ವಲನ ಮಾಡ್ತಾ ಇದ್ದಾರೆ. ಈ ವಿಭೂತಿ ಜ್ವಲನದ ಬಗ್ಗೆ ನಮ್ಮ ವೇದಮೂರ್ತಿ ಕೇಶವಪ್ರಸಾದ್ ಇವರು ಒಂದು ಎರಡು ಮಾತುಗಳನ್ನು ಆಡ್ಲಿಕ್ಕಿದ್ದಾರೆ. ಹರೇ ರಾಮ. ಹರೇ ರಾಮ. ಇದು ವಿಭೂತಿಯನ್ನು ಮೊದಲು ಈ ರೀತಿಯ ಬೆರಣಿಗಳನ್ನು ಉರಿಸಿ ಬೂದಿ ಮಾಡು, ಬೂದಿ ಮಾಡಿದ ನಂತರ ಬಟ್ಟೆಯಲ್ಲಿ ಸೋಸಿ ಈ ರೀತಿಯ ಗಟ್ಟಿಯಾಗಿ ಮಾಡಿ ಒಣಗಿಸಿ ಅದನ್ನು ಆ ಬಟ್ಟೆಯಲ್ಲಿ ಸೋಸಿದ ವಿಭೂತಿಗೆ ಗೋಮೂತ್ರವನ್ನು ಸೇರಿಸಿ ಕಲಸಿ ಪುನಃ ಒಣಗಿಸಿ ಈ ರೀತಿಯ ಗಟ್ಟಿಯಾಗ ಆವಾಗ ಒಳ್ಳೆಯ ಏಳು ಸಲ ಈ ಬೆರಣಿಯಲ್ಲಿ ಉರಿಸುವುದು, ಒಂದು ಸಲ ಬೆರಣಿಯಲ್ಲಿ ಉರಿಸುವುದು, ಆ ವಿಭೂತಿಯ ಉಂಡೆಯನ್ನು ತೆಗೆಯುವುದು, ಅದನ್ನು ಹುಡಿ ಮಾಡಿ ಗೋಮೂತ್ರದಲ್ಲಿ ಕಲಸಿ ಪುನಃ ಒಣಗಿಸಿ ಉರಿಸು, ಈ ರೀತಿ ಏಳು ಸಲ ಮಾಡಿಯಾಗ ಒಳ್ಳೆ ಬಿಳಿಯ ವಿಭೂತಿ ಸಿಗ್ತದೆ. ಅದಕ್ಕಿರುವಂಥ ಪ್ರಕ್ರಿಯೆ ಇದೀಗ ಎರಡನೇ ಬಾರಿಗೆ ನಾವು ಉರಿಸ್ತಾ ಇದ್ದೇವೆ. ಮೊನ್ನೆ ಪ್ರಥಮ ಬಾರಿಗೆ ಉರಿಸಿದಂತಹ ಬೆರಣಿಯನ್ನು ಶುದ್ಧೀಕರಿಸಿ ಅದರಿಂದ ಭಸ್ಮವನ್ನು ತೆಗೆದು ಗೋಮೂತ್ರದಲ್ಲಿ ಕಲಸಿ ಉಂಡೆ ಮಾಡಿ ಒಣಗಿಸಿದ್ದನ್ನು ಈಗ ಇಲ್ಲಿ ಉರಿಸ್ತಾ ಇದ್ದೇವೆ. ಇದನ್ನು ಪುನಃ ಇಲ್ಲಿ ನಾಳೆ ಹೊತ್ತಿಗೆ ಇದರ ಬೆಂಕಿ ಎಲ್ಲ ತಣಿಯುತ್ತದೆ, ಅದರಿಂದ ಆ ಉಂಡೆಗಳನ್ನು ಚೆನ್ನಾಗಿ ಉರಿದಂತಹ ಆ ಉಂಡೆಗಳನ್ನು ಪುನಃ ತೆಗೆದು ಕಲಸಿ ಗೋಮೂತ್ರದಲ್ಲಿ ಕಲಸಿ ಒಣಗಿಸಿ ಈ ರೀತಿ ಪುನಃ ಮತ್ತೊಂದು ಸಲ ಬೆರಣಿಯಲ್ಲಿ ಉರಿಸಲಿಕ್ಕುಂಟು. ಇದು ಒಳ್ಳೆ ಶಾಖದಲ್ಲಿ ಈ ವಿಭೂತಿ ಉರಿದಾಗ ಇದರಲ್ಲಿರುವಂಥ ಇಂಗಾಲದ ಅಂಶ ಎಲ್ಲ ಉರಿದು ಬೂದಿಯಾಗಿ ಬದಲಾವಣೆ ಆಗ್ತದೆ, ಆವಾಗ ಒಳ್ಳೆ ಬಿಳಿಯ ವಿಭೂತಿ ಸಿಗ್ತದೆ. ಹರೇ ರಾಮ. ಹರೇ ರಾಮ.